ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಜವಾನ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಆ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡೋದಾಗೆ ಕೊನೆ ತನಕ ನೋಡಿ ನನ್ನ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದರೆ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಇದರಿಂದ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ ಈಗ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಿಮ್ಮದು ಬ್ರೌಸರ್ ಅನ್ನು ಓಪನ್ ಮಾಡಿಕೊಡ್ರಿ ನಾನು ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಂಡಿನಿ ಇಲ್ಲಿ ಶಿವಮೊಗ್ಗ ಇ ಕೋರ್ಟ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಎಂಟ್ರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಫಸ್ಟ್ ಲಿಂಕ್ ಇದೆ ನೋಡಿರಿ ಸ್ನೇಹಿತರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಈ ಥರ ಪೇಜ್ ಓಪನ್ ಆಗ್ತದೆ ಇಲ್ಲಿ ಸ್ಕ್ರೂಲ್ ಆಫ್ ಮಾಡ್ರಿ ಸ್ನೇಹಿತರೆ ಇಲ್ಲಿ ಶಿವಮೊಗ್ಗ ಆನ್ಲೈನ್ ರಿಕ್ರೂಟ್ಮೆಂಟ್ ಇದೆಯಲ್ಲ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಈ ಥರ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ ಸ್ಕ್ರೂಲ್ ಅಪ್ ಮಾಡಿರಿ ಕೊನೆಗೆ ಹೋಗ್ರಿ ಇಲ್ಲಿ ನೋಟಿಫಿಕೇಶನ್ ದ ಪೋಸ್ಟ್ ಆಫ್ ಅಂತಿದೆ ಇಲ್ಲಿ ಕಂಪ್ಲೀಟ್ ಆದ ನೋಟಿಫಿಕೇಶನ್ ಇರ್ದೇ ಇದೆ ಸ್ನೇಹಿತರೆ ನೀವು ಒಂದು ಒಮ್ಮೆ ಮತ್ತೊಮ್ಮೆ ಓದ್ಕೊಳ್ಬೋದು ಇಲ್ಲಿ ಎರಡನೇ ಲಿಂಕ್ ಇದೆ ಆನ್ಲೈನ್ ಅಪ್ಲಿಕೇಶನ್ ಇತ್ತೆ ಅಂತ ಒಂದು ಲಿಂಕ್ ಇದೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಪೇಜ್ ಓಪನ್ ಆಯ್ತು ನಿಮ್ಮದು ಇದು ಅಪ್ಲಿಕೇಶನ್ ಸ್ನೇಹಿತರೆ ಇಲ್ಲಿ ಫಸ್ಟ್ ಲಿಂಕ್ ಇದೆ ನೋಡಿರಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಓಕೆ ಮೀಟ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಸ್ಕ್ರೋಲ್ ಆಫ್ ಮಾಡಿರಿ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇಲ್ಲಿ ಬಾಕ್ಸ್ ಬ್ಲ್ಯಾಂಕ್ ಬಾಕ್ಸ್ ಅಂತ ಕಾಣ್ತಿದ್ದೀರಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನೋಟಿಫಿಕೇಷನ್ ನಂಬರು ಆಮೇಲೆ ಈ ಅರ್ಜಿ ಸಲ್ಲಿಸ್ಲಾಕ ಕೊನೆ ದಿನಾಂಕ ಆಮೇಲೆ ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲ ಸಲ್ಲಿಸ ಕುಂತೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತದೆ ಸ್ನೇಹಿತರೆ ಇನ್ನು ಪರ್ಸ್ನಲ್ ಇನ್ಫಾರ್ಮೇಷನ್ ಇದೆ ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಮೊದಲನೇದಾಗಿ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ನಿಮ್ದು ಹೆಸರು ಹಾಕಿರಿ ಬರೀರಿ ಅಂತ ಅಂತಂತಂದರೆ ಅಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಇದ್ದಂಗೆ ನಿಮ್ಮದು ಹೆಸರಿಲಿ ಎಂಟ್ರಿ ಮಾಡಬೇಕಾಗ್ತದೆ ಸ್ನೇಹಿತರೆ ನಾನು ಹಂಗೆ ನಿಮ್ಗೆ ತೋರಿಸೋದಕ್ಕೋಸ್ಕರ ಯಾವುದೋ ಒಂದು ಹೆಸರು ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಿಮ್ದು ನೇಮ್ ಆಫ್ ದ ಫಾದರ್ ಹಸ್ಬೆಂಡ್ ಆರ್ ಗಾರ್ಡಿಯನ್ ನೇಮ್ ನಿಮ್ಮದು ತಂದೆ ಹೆಸರು ಬರೀರಿ ಇನ್ ಕೇಸ್ ವಿವಾಹಿತ ಮಹಿಳೆಯರಿದ್ದರೆ ಇಲ್ಲಿ ಹಸ್ಬೆಂಡ್ ನೇಮನ್ನು ಕೂಡ ಹಾಕ್ಬೋದು ಸ್ನೇಹಿತರೆ ನಾನು ತಂದೆ ಹೆಸರು ಹಾಕ್ತೀನಿ ಇಲ್ಲಿ ಮೂರನೇದು ಜೆಂಡರ್ ಕೇಳಿದರೆ ಮೇಲು ಫಿಮೇಲು ಅಂತ ನೀವು ಸೆಲೆಕ್ಟ್ ಮಾಡಿಕೊಡ್ರಿ ಡೇಟ್ ಆಫ್ ಬರ್ತ್ ಕೇಳಿದರೆ ಸ್ನೇಹಿತರೆ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಕೇಳಿದ್ರೆ ಸ್ನೇಹಿತರೆ ನಿಮ್ಮದು ಯಾವ್ದು ಕ್ಯಾಟಗರಿ ಅಂತಂತ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಇನ್ ಕೇಸ್ ನಿಮ್ಮದು ಜನರಲ್ ಕ್ಯಾಟಗರಿ ಗ್ಯಾರೆಟ್ ಕ್ಯಾಟಗರಿ ಬಿಟ್ಟು ಬೇರೆ ಕ್ಯಾಟಗರಿ ಇದ್ದರೆ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗ್ತದೆ ಸ್ನೇಹಿತರೆ ಅದೇ ರೀತಿ ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಹಾಕಬೇಕಾಗ್ತದೆ ಜಾತಿ ಪ್ರಮಾಣ ಪತ್ರ ಅಂತ ಇರ್ತದಲ್ಲ ಆ ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಮತ್ತು ದಿನಾಂಕ ಎಂಟ್ರಿ ಮಾಡಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಕೇಳಿದರೆ ನೆಕ್ಸ್ಟ್ ರಿಸರ್ವೇಷನ್ ಇದೆ ಸ್ನೇಹಿತರೆ ರಿಸರ್ವೇಷನಲ್ಲಿ ರೂರಲ್ ಕ್ಯಾಂಡಿಡೇಟ್ ಅಂತ ಕೇಳಿದರೆ ನೀವು ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಇಲ್ಲಿ ಟಿಕ್ ಇದೆ ಇದೆಲ್ಲ ಟಿಕ್ ಬಾಕ್ಸ್ ಇಲ್ಲಿ ಬಾಕ್ಸ್ ಕಾಣ್ತಾ ಇಲ್ಲ ಇದ್ರ ಮೇಲೆ ಟಿಕ್ ಮಾಡಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿರಿ ಈ ಥರ ಟಿಕ್ ಮಾಡಬೇಕು ಏನೋ ರೂರಲ್ ಕ್ಯಾಂಡಿಡೇಟ್ ಇದ್ದರೆ ಇರಲಿಲ್ಲ ಅಂತಂದರೆ ಟಿಕ್ ಮಾಡ್ಕೊಳಕ್ಕೆ ಹೋಗಬಾಡ್ರಿ ಇಲ್ಲಿ ಆ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇರ್ತದಲ್ಲ ಅದರಲ್ಲಿ ಇಶ್ಯೂ ಡೇಟ್ ಇರ್ತದೆ ಆ ದಿನಾಂಕನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ನೀವು ಅಂಗವಿಕಲ ಅಭ್ಯರ್ಥಿ ಇದ್ರೆ ಇಲ್ಲಿ ಟಿಕ್ ಮಾಡಿಕೊಡ್ರಿ ಇರಲಿಲ್ಲ ಅಂತಂದರೆ ಬಿಟ್ಟುಬಿಡ್ರಿ ಆಮೇಲೆ ಆ ಸರ್ಟಿಫಿಕೇಟ್ ಡೇಟ್ ಬರಿಬೇಕು ಆಮೇಲೆ ಯಾವುದು ಅಂಗವಿಕಲ ಯಾವುದಿದೆ ಯಾವ ವಿಧದ ಒಂದು ಅಂಗವಿಕಲ ಇದ್ದೀರಿ ನೀವು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ಕನ್ನಡ ಮೀಡಿಯಮ್ ಕನ್ನಡ ಮಾಧ್ಯಮ ಅಭ್ಯರ್ಥಿ ಇದ್ದೀರಿ ಏನಂತ ಕೇಳಿದರೆ ಇನ್ ಕೇಸ್ ಕನ್ನಡ ಮೀಡಿಯಮ್ ಅಭ್ಯರ್ಥಿ ಮಾಧ್ಯಮ ಅಭ್ಯರ್ಥಿ ಇದ್ದರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ದಿನಾಂಕ ಹಾಕಬೇಕಾಗ್ತದೆ ಆ ಸರ್ಟಿಫಿಕೇಟ್ ದಿನಾಂಕ ಇನ್ನು ಯೋಜನಾ ನಿರಾಶ್ರಿತ್ರೆ ಇದ್ದರೆ ಇಲ್ಲಿ ಯೋಜನಾ ನಿರಾಶ್ರಿತ್ರೆ ಇದ್ದರೆ ಇಲ್ಲಿ ದಿನಾಂಕ ಹಾಕಿರಿ ಇಲ್ಲಿ ಚೆಕ್ ಬಾಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ವರ್ಷ ನೀವು ಎಕ್ಸ್ಪೀರಿಯನ್ಸ್ ಸರ್ವಿಸ್ ಮಾಡಿರಿ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ನಮೂದಿಸ್ಬೇಕು ನಮೂದಿಸ್ರಿ ಅದೇ ರೀತಿ ಅದರ್ಸ್ ಒಳಗೆ ಇನ್ ಕರ್ನಾಟಕ ಸ್ಟೇಟ್ ಸೆನ್ಸಸ್ ಇದಕ್ಕೆ ಏನು ಮಾಡಬೇಡ್ರಿ ಟಿಕ್ ಮಾಡೋಕ್ಕೋಗಬೇಡ್ರಿ ಸ್ನೇಹಿತರೆ ಅಷ್ಟೇ ಬಿಡ್ರಿ ನೆಕ್ಸ್ಟ್ ಬಾಂಡೆಡ್ ಲೇಬರ್ ಅಂತ ಹೇಳಿದರೆ ಇದಕ್ಕೂ ಏನು ಮಾಡಕ್ಕೆ ಹೋಗ್ಬೇಡ್ರಿ ಬಿಟ್ಬಿಡ್ರಿ ಇವು ಮ್ಯಾಕ್ಸಿಮಮ್ ಭಾಳಷ್ಟು ಜನಕ್ಕೆ ಇದೇನು ಅಪ್ಲಿಕೇಬಲ್ ಆಗಂಗಿಲ್ಲ ಸ್ನೇಹಿತರೆ ಅದಕ್ಕಾಗಿ ಅಷ್ಟೇ ಬಿಡ್ರಿ ಅದು ಇಲ್ಲಿಂದ ನಾಲ್ಕು ಇದೆಯಲ್ಲ ಇವೇನು ವರ್ಕ್ ಆಗ ಭಾಳ ಜನ ಅಪ್ಲಿಕೇಬಲ್ ಆಗಂಗಿಲ್ಲ ಯಾ ವಿವಾಹಿತ ಆಗಿದೆ ಮ್ಯಾರಿಡು ಅಥವಾ ಅನ್ಮ್ಯಾರಿಡು ಅಂತಿದೆ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಹಾಕಿರಿ ಅನ್ಮ್ಯಾರಿ ಇದ್ದರೆ ಅನ್ಮ್ಯಾರಿ ಅಂತ ಟಿಕ್ ಮಾಡ್ಕೊಂಡು ಇಲ್ಲಿ ಸಿಂಗಲ್ ಅಂತ ಕ್ಲಿಕ್ ಮಾಡಿಕೊಂಡು ಸ್ನೇಹಿತರೆ ನೆಕ್ಸ್ಟ್ ಸಿಟಿಜನ್ ಅಂತ ಕೇಳಿದ್ರೆ ಇಂಡಿಯನ್ ಅಂತ ಹಾಕ್ರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನಲ್ಲಿ ಪ್ರೆಸೆಂಟ್ ಅಡ್ರೆಸ್ ಕೇಳ್ಯಾರ ಸ್ನೇಹಿತರೆ ಇಲ್ಲಿ ಫಸ್ಟಿಗೆ ಈಗ ಸ ಪ್ರೆಸೆಂಟಾಗಿ ನೀವು ಎಲ್ಲಿದ್ದರೆ ಅದರದ್ದೊಂದು ಅಡ್ರೆಸ್ ಹಾಕಬೇಕು ಸ್ನೇಹಿತರೆ ನೀವು ಡೋರ್ ನಂಬರ್ ಸ್ಟ್ರೀಟ್ ಪ್ಲೇಸ್ ಪ್ಲೇಸಲ್ಲಿ ನಾ ಸಾಯ್ನಗರ್ ರೋಡ್ ಹಾಕಿನಿ ಯಾವುದಂತಂದ್ರೆ ಅಲ್ಲಿ ಸಾಯ್ನಗರ್ ಹೋಗೋ ಹೋಗೋ ರೋಡಿಗೆ ನಮ್ಮದು ಪ್ಲೇಸ್ ಇರೋದ್ರಿಂದ ಸಾಯ್ನಗರ್ ರೋಡ್ ಹಾಕಿನಿ ಇಲ್ಲಿ ಏರಿಯಾ ಉಣಕಲ್ಕುಳ ಸುಬ್ಬಳ್ಳಿ ಹಾಕಿದ್ದೀನಿ ಸ್ಟೇಟ್ ಡಿಸ್ಟಿಕ್ ತಾಲ್ಲೂಕು ಸೆಲೆಕ್ಟ್ ಮಾಡಿಕೊಡ್ರಿ ಇಲ್ಲಿ ಪಿನ್ ಕೋಡ್ ಹಾಕಿರಿ ಸ್ನೇಹಿತರೆ ಆಮೇಲೆ ನೆಕ್ಸ್ಟ್ ಬರೀ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೇಳಿದ್ದಾರೆ ಸ್ನೇಹಿತರೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಸೇಮ್ ಇತ್ತಂತಂದರೆ ಇಲ್ಲಿ ಎಸ್ ಕೊಡ್ರಿ ಸ್ನೇಹಿತರೆ ಅದೇ ಕಾಪಿಯನ್ನು ಇಲ್ಲಿ ಪೇಸ್ಟ್ ಆಗ್ತದೆ ಇನ್ ಕೇಸ್ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಬೇರೆನೇ ಇತ್ತು ಪ್ರೆಸೆಂಟ್ ಅಡ್ರೆಸ್ ಬೇರೆನೇ ಇತ್ತು ಅಂತಂದರೆ ಇಲ್ಲಿ ನೋ ಕೊಟ್ಟು ಇಲ್ಲಿ ಮತ್ತೆ ಎಂಟ್ರಿ ಮಾಡಿರಿ ನಿಮ್ಮದು ಯಾವುದು ಊರು ಇರ್ತದೆ ಅಂತ ನಿಮ್ಮದು ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿರಿ ಮೇಲ್ ಐಡಿ ಕೂಡ ಎಂಟ್ರಿ ಮಾಡಿರಿ ಸ್ನೇಹಿತರೆ ಇವು ಎರಡೂ ಆ್ಯಕ್ಟಿವ್ ಇರ್ತಕ್ಕಂಥದ್ದು ಮೊಬೈಲ್ ನಂಬರು ಮತ್ತು ಮೇಲ್ ಐ ಇರ್ಬೇಕು ಇರಬೇಕು ಯಾಕಂದರೆ ನೆಕ್ಸ್ಟ್ ಕಮ್ಯುನಿಕೇಷನ್ ಆಗ್ತಿದೆ ಸ್ನೇಹಿತರೆ ಹನ್ನೆರಡಕ್ಕೆ ಕೇಳಿದ್ದಾರೆ ಸೀರಿಯಲ್ ನಂಬರ್ ಹನ್ನೆರಡು ಹನ್ನೆರಡರಲ್ಲಿ ನೋಡಿರಿ ಯಾರದ ಅಪ್ಲಿಕ್ಯಾಂಟ್ ಇಸ್ ಇನ್ ಸರ್ವಿಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದೇರ್ ಅಂಡರ್ಟೇಕಿಂಗ್ ಇಲ್ಲಿ ಕೇಳ್ತಾ ಇರೋದು ನೀವು ಯಾವುದಾದ್ರೂ ಸರ್ಕಾರಿ ನೌಕರಿಯಲ್ಲಿದ್ದರೆ ಇಲ್ಲಿ ಎಸ್ ಕೊಡಿರಿ ಇಲ್ಲಾಂದರೆ ಇಲ್ಲ ಆಮೇಲೆ ಇಸ್ ದರ್ ಎನಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಪೆಂಡಿಂಗ್ ಅಥವಾ ಕಂಟೆಂಪ್ಲೇಟೆಡ್ ಅಥವಾ ಎಂಡಿಂಗ್ ವಿತ್ ಇಂಪೋಸಿಷನ್ ಆಫ್ ಪೆನಾಲ್ಟಿ ಅಗೇನ್ಸ್ಟ್ ದ ಅಪ್ಲಿಕ್ಯಾಂಟ್ ನೀವು ಯಾವುದಾದ್ರೂ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡೋಕೆ ಕುಂತೀರಿ ಅವಾಗ ಏನಂದ್ರೆ ನಿಮ್ಮದು ಎನ್ಕ್ವೈರಿ ಪೆಂಡಿಂಗ್ ಇದೆಯಾ ಅಥವಾ ಏನಾದರೂ ಕೇಸ್ ಇದೆಯಾ ನಿಮ್ದು ಆ ರಿಲೇ ಜಾಬಿನ ರಿಲೇಟೆಡ್ ಅನ್ನೋದ್ರ ಬಗ್ಗೆ ಐತಿ ಇನ್ ಇನ್ ಕೇಸ್ ಇದ್ದರೆ ಎಸ್ ಕೊಡಿರಿ ಇಲ್ಲಾಂದ್ರೆ ನೋ ಕೊಡಿರಿ ಸೀರಿಯಲ್ ನಂಬರ್ ಹದಿನಾಲ್ಕರಲ್ಲಿ ನೀವು ಸಿ ಸಿವಿಲ್ ಅಥವಾ ಕ್ರಿಮಿನಲ್ ಕೇಸಲ್ಲಿ ನಿಮ್ದು ಏನಾದರೂ ಕೇಸ್ ಇದೆಯಾ ನಿಮ್ಮ ಮೇಲೆ ಅಂತಿದೆ ಇನ್ ಕೇಸ್ ಇದ್ರೆ ಎಸ್ ಕೊಡ್ರಿ ಇಲ್ಲಾಂದರೆ ನೋವು ಕೊಡಿರಿ ನೆಕ್ಸ್ಟ್ ಏನಿದಿಲ್ಲ ಈ ಒಂದು ಸಣ್ಣ ಬಾಕ್ಸ್ ಕಣದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿರಿ ಸ್ನೇಹಿತರೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನೀವು ಏನು ಇಲ್ಲಿ ತನಕ ಎಂಟ್ರಿ ಮಾಡಿರಲ್ಲ ಪ್ರತಿಯೊಂದನ್ನು ಕಾಣ್ತಿರ್ತದೆ ನಿಮ್ಮದು ಎಂಟ್ರಿ ಮಾಡಿರ್ತಕ್ಕಂಥ ಡಿಟೇಲ್ಸ್ ಕರೆಕ್ಟ್ ಇತ್ತು ಅಂತಂತಂದರೆ ಇಲ್ಲಿ ಕ್ಯಾಪ್ಚಾ ಕೋಡ್ ಕಾಣ್ತಿದಲ್ಲ ಈ ಕ್ಯಾಪ್ಚಾ ಕೋಡನ್ನು ಈ ಬಾಕ್ಸ್ನಲ್ಲಿ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿರಿ ಇನ್ ಕೇಸ್ ಏನಾದರೂ ಇಲ್ಲಿ ನೀವು ಎಂಟ್ರಿ ಮಾಡಲ್ಲಿ ಬೈ ಮಿಸ್ಟೇಕ್ ತಪ್ಪಾಗಿ ಎಂಟ್ರಿ ಮಾಡಿದರೆ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಮತ್ತೊಮ್ಮೆ ಅಪ್ಲಿಕೇಶನನ್ನು ಎಡಿಟ್ ಮಾಡ್ಬೋದು ಸ್ನೇಹಿತರೆ ನಿಮ್ಮದು ಮೊಬೈಲ್ ನಂಬರ್ಗೆ ಏನಂತಂದರೆ ಒನ್ ಟೈಮ್ ಪಾಸ್ವರ್ಡ್ ಬರ್ತದೆ ನೀವು ಯಾವುದು ಮೊಬೈಲ್ ನಂಬರ್ ಅಪ್ಲಿಕೇಶನ್ ಒಳಗೆ ಈಗ ಹಾಕಿರಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಎಸ್ ಎಮ್ ಎಸ್ ಬರ್ತದೆ ಅದರೊಳಗೆ ಒಂದು ಒ ಟಿ ಪಿ ಇರ್ತದೆ ಸ್ನೇಹಿತರೆ ಆ ಒ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಿರಿ ಈ ಕ್ಯಾಪ್ಚಾ ಕೂಡ ಕಾಣ್ತಲ್ಲ ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಲ್ಲಿ ಎಂಟ್ರಿ ಮಾಡ್ಕೊಳ್ರಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋ ಸ್ನೇಹಿತರೆ ಈ ಥರ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮದು ಎಜುಕೇಷನ್ ಡಿಟೇಲ್ಸ್ ಎಜುಕೇಷನ್ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಬೇಕಾಗ್ತದೆ ಸ್ನೇಹಿತರೆ ಫಸ್ಟಾಗಿ ನೋಡೋಣ ಮೊದಲನೇದಾಗಿ ಇಲ್ಲಿ ಕ್ವಾಲಿಫಿಕೇಷನ್ ಅಂತೂ ಎಸ್ ಎಲ್ ಸಿ ಇರ್ತದೆ ಅದು ಆ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ನಿಮ್ಮದು ಬೋರ್ಡ್ ಐತಿ ಏನು ಸ್ಟೇಟ್ ಬೋರ್ಡ್ ಆಯಿತು ಸೆಂಟ್ರಲ್ ಬೋರ್ಡ್ ಆಯಿತು ಯಾವುದೈತಿ ಅನ್ನೋದ್ರ ಬಗ್ಗೆ ಎಂಟ್ರಿ ಮಾಡಿ ಎಂಟ್ರಿ ಮಾಡಿರಿ ಇಲ್ಲಿ ರೋಲ್ ನಂಬರ್ ಕೇಳಿದರೆ ಸ್ನೇಹಿತರೆ ನಿಮ್ಮದು ರೂಲ್ ನಂಬರ್ ಹಾಕಿರಿ ಎಸ್ ಎಸ್ ಸಿದು ರಿಜಿಸ್ಟ್ರೇಷನ್ ನಂಬರ್ ಇರ್ತಾ ಬರ್ತದೆ ಎಸ್ ಎಲ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಳಗೆ ಇರ್ತದೆ ರೋಲ್ ನಂಬರ್ ಅಂತ ಅದು ಎಂಟ್ರಿ ಮಾಡಿರಿ ಇಲ್ಲಿ ಕೇಳಿದರೆ ನೆಕ್ಸ್ಟ್ ಆಪ್ಷನ್ ಏನಿದೆ ಸ್ನೇಹಿತರೆ ಈಸ್ ಯುವರ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ಇಶ್ಯೂಡ್ ಇನ್ ಗ್ರೇಡ್ ಪಾಯಿಂಟ್ಸ್ ನಿಮ್ದು ಎಸ್ ಎಸ್ ಎಲ್ ಸಿ ಒಳಗೆ ಅಂಕಗಳೇನು ಅಂಕಗಳದ್ದಾವೆ ಏನು ಮಾರ್ಕ್ಸ್ ಕಾರ್ಡ್ ಒಳಗೆ ಇರ್ತಕ್ಕಂಥ ಏನಂದರೆ ಮಾರ್ಕ್ಸ್ ಏನಿದೆ ಅಂಕಗಳದಾಗದಾವೋ ಅಂಕಗಳದ್ದಾಗ ಏನು ಸಿ ಜಿ ಪಿ ಅಂತಂದಿ ಗ್ರೇಡ್ ಪಾಯಿಂಟ್ಸ್ ಒಳಗೆ ಒಳಗೆ ಅಂತಂತ ಕೇಳಿದರೆ ಅಂಕಗಳದಾಗಿದ್ದರೆ ನೋ ಅಂತ ಕೊಡಿರಿ ಗ್ರೇಡ್ ಪಾಯಿಂಟ್ಸ್ ಆಗಿದ್ರು ಅಂತಂದ್ರೆ ಸಿ ಜಿ ಪಿ ಇರ್ತದಲ್ಲ ಜೀರೋ ಸೆವೆನ್ ಪಾಯಿಂಟ್ ಏಟು ಸೆವೆನ್ ಪಾಯಿಂಟ್ ತ್ರೀ ಈ ಥರ ಗ್ರೇಡ್ ಪಾಯಿಂಟ್ಸ್ನಾಗ ಇತ್ತಂತಂದ್ರೆ ನೀವು ಯಾಸ್ ಕೊಡಬೇಕಾಗ್ತದೆ ಸ್ನೇಹಿತರೆ ನಂದು ಐತಿ ಅದಕ್ಕೆ ನೋ ಕೊಟ್ಟೀನಿ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಸೆಲೆಕ್ಟ್ ಮಾಡಿಕೊಡ್ರಿ ಆಮೇಲೆ ಎಸ್ ಎಸ್ ಎಲ್ ಸಿ ಒಳಗೆ ಎಷ್ಟು ಮಾ ಎಷ್ಟು ಮಾರ್ಕ್ಸಿಂದ ಟೋಟಲ್ ಎಕ್ಸಾಮಿನೇಷನ್ ಇತ್ತದು ಅನ್ನೋದ್ರ ಬಗ್ಗೆ ಇಲ್ಲಿ ಎಂಟ್ರಿ ಮಾಡಿರಿ ಆರುನೂರ ಇಪ್ಪತ್ತೈದು ಮಾರ್ಕ್ಸಿಂದ ಇತ್ತು ಆ ಆರುನೂರ ಇಪ್ಪತ್ತೈದರೊಳಗೆ ನೀವು ಎಷ್ಟು ತೊಗೊಂಡಿರಿ ಅನ್ನೋದ್ರ ಬಗ್ಗೆ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಆ್ಯಡ್ ಆಯಿತು ಸ್ನೇಹಿತರೆ ಇಲ್ಲಿ ಕಾಣ್ತಿದೆ ಆ್ಯಡ್ ಆಯಿತು ಈಗ ನೆಕ್ಸ್ಟ್ ಏನಂತಂದರೆ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲೇನಂತಂದರೆ ನೀವು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ಥರ ರಿಸೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ಅಪ್ಲಿಕೇಶನ್ ಒಳಗೆ ಹೇಳಿದ್ದಾರೆ ಫೋಟೋ ಮತ್ತು ರಿಸೈಜ್ ಏನಿದೆಲ್ಲ ಅದ್ರದ್ದು ಸೈಜ್ ಐವತ್ತು ಕೆ ಬಿ ಹೆಚ್ಚಿಗೆ ಇರಬಾರ್ದು ಅಂದರೆ ಐವತ್ತು ಕೆ ಬಿ ಒಳಗಡೆ ಇರಬೇಕು ಫೋಟೋ ಮತ್ತು ಸಿಗ್ನೇಚರ್ ಸೈಜ್ ಐವತ್ತು ಕೆ ಒಳಗಡೆ ಇರಬೇಕು ಸ್ನೇಹಿತರೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ನೀವು ಡೆಸ್ಕ್ಟಾಪ್ ಮೇಲೆ ನಿಮ್ಮದು ಡಾಕ್ಯುಮೆಂಟ್ಸ್ಗಳನ್ನು ಫೋಟೋ ಆಗಿರ್ಬೋದು ಮತ್ತು ಸೈನ್ ಆಗಿರ್ಬೋದು ಅದನ್ನು ಏನಂದರೆ ಸೇವ್ ಮಾಡಿ ಇಟ್ಕೊಳ್ರಿ ನಾನಿಲ್ಲಿ ಮೈ ಡಾಕ್ಯುಮೆಂಟ್ಸ್ ಅಂತ ಒಂದು ಫೋಲ್ಡ್ರ್ ಮಾಡಿ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ಗಳನ್ನು ಮತ್ತು ಇನ್ನೂ ಹಲವಾರು ಡಾಕ್ಯುಮೆಂಟ್ಸ್ಗಳನ್ನು ಸೇವ್ ಮಾಡಿದ್ದೀನಿ ಇದೇ ರೀತಿ ನೀವು ಮಾಡ್ಕೊಳ್ಬೋದು ಈ ಫೋಟೋ ಇದೆಯಲ್ಲ ಇದ್ರ ಮೇಲೆ ಲೆಫ್ಟ್ ರೈಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಮೌಸಿಂದ ರೈಟ್ ಗುಂಡಿ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಪನ್ ವಿತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೈಕ್ರೋಸಾಫ್ಟ್ ಆಫೀಸ್ ಪಿಕ್ಚರ್ ಒಳಗೆ ಆ ಫೋಟೋವನ್ನು ಓಪನ್ ಮಾಡಿಕೊಡ್ರಿ ಇಲ್ಲಿ ಎಡಿಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಾಪ್ ಮಾಡಬೇಕಾಗಿತ್ತು ಅಂತಂದರೆ ನೀವು ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈ ಥರ ರಿಸೈ ಇದಂದರೆ ಫೋಟೋವನ್ನು ಕ್ರಾಪ್ ಮಾಡ್ಕೊಳ್ಬೋದು ಇಲ್ಲಿ ಸೇವ್ ಮಾಡಿರಿ ಇನ್ನು ರೀಸೈಜ್ ಅಂತ ಇಲ್ಲಿ ಒಂದು ಕಾಣ್ತಿದ್ದಿಲ್ಲ ಅನ್ನೋ ಇದೊಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲೇನಂತಂದರೆ ನೀವು ನೂರಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಕೊಟ್ಟರೆ ಈ ಫೈಲ್ ಸೈಜ್ ಏನಿದೆಲ್ಲ ಹೆಚ್ಚಿಗೆ ಆಗ್ತದೆ ಅದೇ ರೀತಿ ನೂರಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಕೊಟ್ಕೋತ ಬಂದರೆ ಈ ಫೈಲ್ ಸೈಜ್ ಏನಿದೆಲ್ಲ ಕಡಿಮೆ ಆಗ್ತಾ ಬರ್ತೈತಿ ಇದ್ರದ್ದು ಸೈಜ್ ನೋಡಿರಿ ಪ್ರೆಸೆಂಟ್ ಎಷ್ಟಿದೆ ಎಂಟು ನೂರ ಇಪ್ಪತ್ತು ಕೆ ಬಿ ಇದೆ ಸ್ನೇಹಿತರೆ ನಮಗೆ ಎಷ್ಟು ಬೇಕು ಬರೀ ಐವತ್ತು ಕೆ ಬಿ ಒಳಗಡೆ ಬೇಕು ನಾನು ಮಾಡ್ತೀನಿ ಇಪ್ಪತ್ತು ಪರ್ಸೆಂಟೇಜ್ ಕೊಡ್ತೀನಿ ಓಕೆ ಕೊಟ್ಟು ಇಲ್ಲಿ ಸೇವ್ ಇಲ್ಲ ಒಂದು ಆಪ್ಷನ್ ಇದೆಯಲ್ಲ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಈಗ ನೋಡಿರಿ ಎಷ್ಟು ಐತದ ನಲವತ್ತೇಳು ಪಾಯಿಂಟ್ ಎಂಟು ಕೆ ಬಿ ಐತೆ ಸ್ನೇಹಿತರೆ ಬಟ್ ನಾ ಇದಕ್ಕೆ ಸೈಜ್ ಏನೋ ಭಾಳ ಕಡಿಮೆ ಆಯ್ತು ಒಮ್ಮೊಮ್ಮೆ ಹೆಚ್ಚಿಗೆ ಮಾಡಬೇಕಾಗಿತ್ತು ಅಂತಂದರೆ ಮತ್ತೆ ಎಡಿಟ್ ರಿಸೈಝ್ ಇಲ್ಲಿ ನೋಡ್ರಿ ಒನ್ ಟ್ವೆಂಟಿ ಅಂತ ಕ್ಲಿಕ್ ಮಾಡಿರಿ ಸ್ನೇಹಿತರೆ ಓಕೆ ಕೊಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ನೋಡಿರಿ ಮೂರು ಪಾಯಿಂಟ್ ಏಳು ಕೆ ಬಿ ಐತಿ ಈ ಥರ ನೀವು ಫೈಲ್ ನನ್ನ ಫೈಲನ್ನು ಹೆಚ್ಚಿಗೆ ಮತ್ತು ಕಡಿಮೆ ಸೈಜನ್ನು ಮಾಡ್ಬೋದು ಸ್ನೇಹಿತರೆ ನನಗೆ ಐವತ್ತು ಕೆ ಬಿ ಕಿಂತ ಬೇಕು ಅದಕ್ಕಾಗಿ ನಾನು ಕಡಿಮೆ ಮಾಡ್ಕೊತೀನಿ ಓಕೆ ಕೊಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಮೂವತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ಕೆ ಬಿ ಐತಿ ಇದು ಅಪ್ಲಿಕೇಶನ್ ಅಪ್ಲೋಡ್ ಮಾಡೋಕ್ಕೆ ಕರೆಕ್ಟ್ ಸೈಜ್ ಇರ್ತಕ್ಕಂಥ ಒಂದು ಫೋಟೋ ಸ್ನೇಹಿತರೆ ಇದು ಈ ಥರ ನೀವು ಫೋಟೋ ಮತ್ತು ಸೈನನ್ನು ಮೊದಲನೇ ಮೊದಲೇ ಏನಂದರೆ ನೀವು ಕ್ರಾಪ್ ಮಾಡಿ ಕರೆಕ್ಟಾಗಿ ಸೈಜನ್ನು ಆ ಅಪ್ಲಿಕೇಶನ್ ಒಳಗೆ ಯಾವ ಥರ ಸೈಜ್ ಹೇಳಿರ್ತಾರೋ ಆ ಸೈಜನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ ಇಟ್ಕೊಂಡಿರ್ಬೇಕು ಸ್ನೇಹಿತರೆ ಈಗ ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಮಾಡೋಣ ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ನೀವು ಎಲ್ಲಿ ಸೇವ್ ಮಾಡಿರಿ ಅಲ್ಲಿ ಒಂದೊಂದು ಆ ಫೋಲ್ಡರನ್ನು ಓಪನ್ ಮಾಡಿಕೊಂಡ್ರಿ ನಾನು ಡೆಸ್ಕ್ಟಾಪ್ ಮೇಲೆ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೈ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಟೋ ಇದೆಯಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ ಸ್ನೇಹಿತರೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಫೋಟೋ ನಿಮ್ಮದು ಕಾಣಬೇಕು ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡೋಣ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕಾಣಬೇಕು ಸ್ನೇಹಿತರೆ ಫೋಟೋ ಮತ್ತು ಸೈನ್ ಎರಡು ಅಪ್ಲೋಡ್ ಏನಂದರೆ ಸಕ್ಸಸ್ಫುಲಿ ಆಯಿತು ಈಗ ನೆಕ್ಸ್ಟ್ ಏನಿದೆಯಲ್ಲ ಇಲ್ಲಿ ಒಂದು ಬಾಕ್ಸ್ ಇದೆ ಇದ್ರ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಬಾಕ್ಸ್ ಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಎರಡು ಡಿಕ್ಲರೇಷನ್ ಕೊಡಬೇಕಾಗ್ತದೆ ಅದಕ್ಕಾಗಿ ಎರಡು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ನೇಹಿತರೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಲೀಟಾಗಿ ನಿಮ್ಮದು ಅಪ್ಲಿಕೇಶನ್ ಇಲ್ಲಿ ಕಾಣ್ತಿರ್ತದೆ ಎಲ್ಲ ನಿಮ್ಮದು ಅಪ್ಲಿಕೇಶನ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ಏನು ಎಂಟ್ರಿ ಇನ್ಫಾರ್ಮೇಷನ್ ಎಂಟ್ರಿ ಮಾಡಿರ್ತಿರಲ್ಲ ಆ ಮಾಹಿತಿ ಎಲ್ಲ ಕರೆಕ್ಟ್ ಇತ್ತು ಅಂತಂತಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇನ್ ಕೇಸ್ ಯಾವುದಾದ್ರೂ ಇಲ್ಲಿ ತಪ್ಪಾಗಿತ್ತು ಅಂತಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ನೀವು ಎಡಿಟ್ ಮಾಡ್ಬೋದು ನಂದು ಎನ್ಫಾರ್ಮ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡಿರೋದ್ರಿಂದ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಓಕೆ ಕೊಡ್ತೀನಿ ಓಕೆ ಕೊಟ್ಟರೆ ಈಗೇನಂದರೆ ಅಪ್ಲಿಕೇಶನ್ ಸಕ್ಸಸ್ಫುಲ್ಯಾಗಿನಂತಂತಂದರೆ ಸಬ್ಮಿಟ್ ಆಯಿತು ಸ್ನೇಹಿತರೆ ಈಗ ನೆಕ್ಸ್ಟ್ ನಾನು ಪ್ರಿಂಟ ಮಾಡ್ಕೊಳ್ತೀನಿ ನನ್ನ ಕಡೆ ಪ್ರಿಂಟರ್ ಇಲ್ಲ ಇರದೇ ಇರೋದ್ರಿಂದ ನಾನು ಅದನ್ನು ಪಿ ಡಿ ಎಫ್ ಆಗಿ ಸೇವ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದು ನೆಕ್ಸ್ಟ್ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಈ ಥರ ಪೇಜ್ ಮತ್ತು ಹೋಮ್ ಪೇಜಿಗೆ ಬರ್ತದೆ ಪೇಜಿಗೆ ಈ ಥರ ಓಮ್ ಪೇಜಿಗೆ ಬಂತು ಈಗ ನೆಕ್ಸ್ಟ್ ಏನಂತಂದರೆ ಈ ಹುದ್ದೆಗಳಿಗೆ ಪೇಮೆಂಟ್ ಯಾವ ಥರ ಮಾಡಬೇಕು ಅಪ್ಲಿಕೇಶನ್ ಅಂತೂ ಸಬ್ಮಿಟ್ ಆಯಿತು ಈಗ ಪೇಮೆಂಟ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆಯಲ್ಲ ಈ ಮೇಕ್ ಪೇಮೆಂಟ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆಕೆ ಯಾರ್ಯಾರಿಗೆ ಎಷ್ಟೆಷ್ಟು ಫೀ ಇದೆ ಅಂತ ಅನ್ನೋದ್ರ ಬಗ್ಗೆ ನೋಡ್ಕೊಳ್ರಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಮತ್ತು ಫಿಸಿಕಲಿ ಚಾಲೆಂಜ್ಡ್ ಅಭ್ಯರ್ಥಿಗಳಿಗಾಗಿ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋಂಗಿಲ್ಲ ಇನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದಂಥ ಎಲ್ಲ ಅಭ್ಯರ್ಥಿಗಳಿಗಾಗಿ ನೂರು ರೂಪಾಯಿ ಇರ್ತದೆ ಆಮೇಲೆ ಜನರಲ್ ಕ್ರ ಏನಪ್ಪ ಅಂದರೆ ಕ್ಯಾಂಡಿಡೇಟ್ಸ್ಗಳಿಗಾಗಿ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಇದು ನೆನಪಿರಲಿ ಯಾಕಂತಂದ್ರೆ ಅಪ್ಲಿಕೇ ಪೇಮೆಂಟ್ ಮಾಡೋ ಟೈಮ್ನಾಗೆ ಇದು ಬೇಕಾಗ್ತದೆ ಇನ್ಫಾರ್ಮೇಷನ್ ಬೇಕಾಗ್ತದೆ ಈಗ ನೆಕ್ಸ್ಟ್ನ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕಿರಿ ಏನು ಕಾಣ್ತಿರ್ತಲ್ಲ ಅದು ಅಪ್ ಏನಪ್ಪ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿರಿ ಇಲ್ಲಿ ಸಬ್ ಗೋ ಅಂತಿದೆಯಲ್ಲ ಈ ಗೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಥರ ಪೇಜ್ ಓಪನ್ ಆಗ್ತದೆ ಇಲ್ಲೊಂದು ಲಿಂಕ್ ಇದೆಯಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಈ ಥರ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲೊಂದು ಚೆಕ್ ಬಾಕ್ಸ್ ಇಲ್ಲ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿರಿ ಈ ಥರ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಒಳಗೆ ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ ಈ ಥರ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರ್ ಹಾಕಿರಿ ಅದನ್ನೇ ಮತ್ತೊಮ್ಮೆ ಅಪ್ಲಿಕೇಶನ್ ನಂಬರನ್ನೇ ಮತ್ತೊಮ್ಮೆ ಎಂಟ್ರಿ ಮಾಡಿರಿ ಇಲ್ಲಿ ಇಲ್ಲಿ ನಿಮ್ದು ಹೆಸರು ಹಾಕಿರಿ ಅರ್ಜಿ ಒಳಗೆ ಯಾವ ಥರ ಹೆಸರು ಹಾಕಿದ್ರಿ ಅದೇ ಥರ ಎಂಟ್ರಿ ಮಾಡಿರಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟು ಐತಿ ಆಗಲೇ ಹಾಗೆ ಆ ಅಪ್ಲಿಕೇಶನ್ ನಿಮ್ಮದು ಕ್ಯಾಟಗರಿಗೆ ಎಷ್ಟು ಐತಿ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿದ್ದಾರೆ ಇಲ್ಲಿ ಒಂದು ಅಪ್ಲಿಕೇಶನ್ ಫೀ ಹಾಕಿರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ಅಭ್ಯರ್ಥಿಗಳಿದ್ರೆ ನೂರು ರೂಪಾಯಿ ಹಾಕಿರಿ ಸಾಮಾನ್ಯ ಅಭ್ಯರ್ಥಿಗಳಿಗಿದ್ದರೆ ಎರಡು ನೂರು ರೂಪಾಯಿ ಹಾಕಿರಿ ನೆಕ್ಸ್ಟ್ ಮತ್ತೊಮ್ಮೆ ನೇಮ್ ಹಾಕಿರಿ ಮತ್ತೊಮ್ಮೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿಕೊಡ್ರಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿರಿ ಕೆಳಗೆ ಮತ್ತೊಮ್ಮೆ ಏನ ಕೇಳಿದ್ರೆ ಇಮೇಲ್ ಐಡಿಯನ್ನು ಕೇಳಿದ್ರೆ ಇಮೇಲ್ ಐ ಡಿ ಹಾಕಿರಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೋಡ್ ಕಾಣ್ತಾ ಇದ್ದಿಲ್ಲ ಈ ಕ್ಯಾಪ್ಚರ್ ಕೋಡನ್ನು ಈ ಬಾಕ್ಸ್ನಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ರಿ ಸ್ನೇಹಿತರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇನ್ಫಾರ್ಮೇಷನ್ ನಿಮ್ಗೆ ಕಾಣ್ತಿರ್ತದೆ ಸ್ನೇಹಿತರೆ ಇಲ್ಲಿ ಏನು ನೀವು ಎಂಟ್ರಿ ಮಾಡಿರಲ್ಲ ಆ ಎಂಟ್ರಿ ಇಲ್ಲಿ ಕಾಣ್ತಿರ್ತದೆ ಆ ಎಂಟ್ರಿ ಕರೆಕ್ಟ್ ಆಗಿತ್ತು ಅಂತಂತಂದರೆ ನೀವು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಸ್ನೇಹಿತರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೂರು ಟೈಪ್ಸ್ ಆಫ್ ಏನಪ್ಪಂದರೆ ಪೇಮೆಂಟ್ ಮಾಡ್ಲಿಕ್ಕೆ ಆಪ್ಷನ್ಸ್ ಅದಾವ ಮೊದಲನೇದಾಗಿ ನೆಟ್ ಬ್ಯಾಂಕ್ ಆಮೇಲೆ ಕಾರ್ಡ್ ಪೇಮೆಂಟ್ ಇವೆರಡೂ ನಿಮ್ಮ ಕಡೆ ಇರಲಿಲ್ಲ ಅಂತಂತಂದರೆ ಚಲನ್ ಜನ್ರೇಟ್ ಮಾಡ್ಕೊಳ್ಳೋದು ಇರ್ತದೆ ಇಲ್ಲಿ ಚಲನ್ ಜನ್ರೇಟ್ ಮಾಡ್ಕೊಳ್ಳೋದು ಇರ್ತದೆ ಸ್ನೇಹಿತರೆ ಇಲ್ಲಿ ಅದರ್ ಕಾ ಅದರ್ ಪೇಮೆಂಟ್ಸ್ ಮೋಡೊಳಗೆ ನಿಮ್ಮದು ನೆಟ್ ಬ್ಯಾಂಕ್ ಇತ್ತಂದರೆ ನೆಟ್ ಬ್ಯಾಂಕ್ ಮಾಡಿರಿ ಕಾರ್ಡ್ ಬ್ಯಾಂಕ್ ಇತ್ತಪ್ಪ ಅಂತಂದರೆ ಎಸ್ ಬಿ ಐ ಕಾರ್ಡ್ ಇತ್ತಂದರೆ ಈ ಒಂದು ಆಪ್ಷನನ್ನು ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಎಸ್ ಬಿ ಐ ಬ್ಯಾಂಕ್ ಇರಲಿಲ್ಲ ಅಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ರೆಡಿಟ್ ಕಾರ್ಡ್ ಇತ್ತಂತಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಸ್ನೇಹಿತರೆ ನಿಮ್ಮ ಕಡೆ ಕಾರ್ಡು ಇಲ್ಲ ನೆಟ್ ಬ್ಯಾಂಕ್ ಇಲ್ಲ ಅಂತಂತಂದರೆ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಅಂತಿದ್ದಿಲ್ಲ ಈ ಒಂದು ಎಸ್ ಬಿ ಐ ಬ್ಯಾಂಕ್ ಅಂತಂತಂದ್ರೆ ಒಂದು ಚಲನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಏನಂತಂತಂದ್ರೆ ನಿಮ್ಗೆ ಐವತ್ತೊಂಬತ್ತು ರೂಪಾಯಿ ಎಡಿಷ್ನಲ್ ಚಾರ್ಜ್ ಆಗ್ತದೆ ಸ್ನೇಹಿತರೆ ಅದಕ್ಕಾಗಿ ನಾನು ಈ ಒಂದು ಡೆಬಿಟ್ ಕಾರ್ಡ್ಗೆ ಪ್ರಿಫರ್ ಮಾಡ್ತಾ ಇರೋದು ಸ್ನೇಹಿತರೆ ಎಸ್ ಬಿ ಐ ಆಗಿರ್ಬೋದು ಯಾವುದೇ ಒಟ್ಟು ಡೆಬಿಟ್ ಕಾರ್ಡಿಂದ ಪೇಮೆಂಟ್ ಮಾಡಿರಿ ಯಾಕಂತಂದ್ರೆ ಸುಳ್ಳ ಐವತ್ತೊಂಬತ್ತು ರೂಪಾಯಿ ನೀವು ಕಟ್ಟಬೇಕಾಗ್ತದೆ ಇಲ್ಲಿ ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ ನೀವು ಈ ಥರ ಏನಂದರೆ ಪೇಮೆಂಟ್ ಪೇಜಿಗೆ ನಿಮಗೆ ರೀಡೈರೆಕ್ಟ್ ಆಗ್ತಿರ್ತದೆ ಇಲ್ಲಿ ಪೇಮೆಂಟ್ ಇಂಟರ್ಫೇಸ್ ಓಪನ್ ಆಯಿತು ಇಲ್ಲಿ ನಿಮ್ಮದು ಎ ಟಿ ಎಮ್ ಕಾರ್ಡ್ ಮೇಲೆ ಹದಿನಾರು ಡಿಜಿಟ್ ನಂಬರ್ ಇರ್ತವೆ ಆ ಹದಿನಾರು ಡಿಜಿಟ್ ನಂಬರ್ ಹಾಕಿರಿ ಇಲ್ಲಿ ಅದೇ ಪೇಮೆಂಟ್ ಏನಪ್ಪ ಅಂದ್ರೆ ಒಂದು ಫ್ರಂಟ್ ಪೇಜಿಗೆ ಎ ಟಿ ಎಮ್ ಕಾರ್ಡ್ ಮೇಲೆ ಎಕ್ಸ್ಪೈರಿ ಮಂತ್ ಇಯರ್ ಇರ್ತದೆ ಅದೇ ರೀತಿ ಕಾರ್ಡ್ ಹೋಲ್ಡರ್ ನೇಮ್ ಹಾಕಿರಿ ಸಿ ಬಿ ವಿ ಕೋಡ್ ಅಂತ ಬ್ಯಾಕ್ ಸೈಡ್ ಏನಪ್ಪ ಅಂದರೆ ಎ ಟಿ ಎಮ್ ಕಾರ್ಡ್ ಬ್ಯಾಕ್ ಸೈಡ್ನಲ್ಲಿ ಸಿ ಬಿ ಬಿ ಕೋಡ್ ಮೂರು ಡಿಜಿಟಿನ ಸಿ ಬಿ ಬಿ ಕೋಡ್ ಇರ್ತದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿಕೊಡ್ರಿ ಈ ಕ್ಯಾಪ್ಚಾ ಕೂಡ ಕಾಣ್ತಿದ್ದ ಕಾಣ್ತಾ ಇರ್ತಕ್ಕಂಥದ್ದನ್ನು ಈ ಒಂದು ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿಕೊಡ್ರಿ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಪೇ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಬ್ಯಾಂಕ್ ರಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವ ನಿಮ್ಮದು ಯಾವ್ದು ಬ್ಯಾಂಕಿಗೆ ಯಾವ್ದು ಮೊಬೈಲ್ ನಂಬರ್ ರಜಿಸ್ಟರ್ಡ್ ಇದೆಯಲ್ಲ ಆ ಮೊಬೈಲ್ ನಂಬರ್ಗೆ ನಿಮಗೊಂದು ಓ ಟಿ ಪಿ ಬರ್ತದೆ ಇಲ್ಲಿ ಒ ಟಿ ಪಿ ಈ ಒಂದು ಪೇಮೆಂಟ್ ಪೇಜ್ ಒಳಗೆ ಒ ಟಿ ಪಿಯನ್ನು ಹಾಕಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಸಕ್ಸಸ್ಫುಲ್ಲಿ ಆಗ್ತದೆ ಸ್ನೇಹಿತರೆ ಪೇಮೆಂಟ್ ಸಕ್ಸಸ್ಫುಲ್ಲಿ ಆದಮೇಲೆ ನಿಮ್ಮದು ಪೇಮೆಂಟ್ ಸ್ಲಿಪ್ ಜನ್ರೇಟ್ ಆಗ್ತದೆ ಆ ಸ್ಲಿಪ್ ಏನಪ್ಪಾ ಅಂತಂದ್ರೆ ಅಕ್ನಾಲೇಜ್ಮೆಂಟನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಮತ್ತೊಮ್ಮೆ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ ಅದು ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ನೀವು ಪೇಮೆಂಟ್ ಮಾಡಿದ ಮೇಲೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟ ಮೇಲೆ ಪೇಮೆಂಟನ್ನು ಕನ್ಫಾರ್ಮೇಷನ್ ಮಾಡ್ಕೊಳ್ಳ್ರಿ ಪೇಮೆಂಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡಿಟೇಲ್ಸ್ ಕೇಳ್ತದೆ ಡಿಟೇಲ್ಸ್ ಹಾಕಿ ಈಗ ಏನು ಪೇಮೆಂಟ್ ಮಾಡೋ ಟೈಮ್ನಾಗ ಏನು ಡಿಟೇಲ್ಸ್ ಹಾಕಿರ್ತಾರೋ ಅದನ್ನೇ ಸೇಮ್ ಕೇಳ್ತದೆ ಇಲ್ಲಿ ಡಿಟೇಲ್ಸ್ ಹಾಕಿದರೆ ಆವಾಗ ಪೇಮೆಂಟ್ ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲ ಇಲ್ಲಿ ಏನಾಗ್ತದೆ ಪೇಮೆಂಟ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತ ಬರ್ತದೆ ಹಂಗೆ ಬಂತಂದರೆ ಪೇಮೆಂಟ್ ಸಕ್ಸಸ್ಫುಲ್ಲಿ ಆದಂಗೆ ನೆಕ್ಸ್ಟ್ ಇದು ಆದಮೇಲೆ ಪೇಮೆಂಟ್ ಮಾಡಿದ ನಿಮ್ದು ಅಕ್ನಾಲಜ್ಮೆಂಟ್ ಇರ್ತದಲ್ಲ ಆ ಅಕ್ನಾಲಜ್ಮೆಂಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಈ ಒಂದು ಇದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಪಿ ಡಿ ಎಫ್ ಫಾರ್ಮೇಟಲ್ಲಿ ಆ ಒಂದು ಅಕ್ನಾಲಜ್ಮೆಂಟನ್ನು ಸೇವ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ ಇದಿಷ್ಟು ಪ್ರೊಸೀಜರನ್ನು ಫಾಲೋ ಮಾಡಿ ಮಾಡಿದ ಮೇಲೆ ನಿಮ್ಮದು ಅಪ್ಲಿಕೇಶನನ್ನು ಫೈನಲ್ ಆಗಿ ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗ್ತದೆ ಸ್ನೇಹಿತರೆ ಇದಿಷ್ಟು ಒಂದು ಈ ಒಂದು ವಿಡಿಯೋದ ಮಾಹಿತಿ ಆಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಮುಗಿಸ್ತಾ ಇದ್ದೀನಿ ಧನ್ಯವಾದ